ಇವತ್ತು ಕೋಲಾರದಲ್ಲಿ ಸ್ವಯಂ ಘೋಷಿತ ನಾಯಕ ಓಳ್ಳಿ ಪ್ರಕಾಶ್ ಅವರ ಒಂದು ಹೇಳಿಕೆಯನ್ನು ನಾವು ಗಮನಿಸಿದಾಗ ನಾವು ಚರ್ಚೆ ಮಾಡಿದ್ವಿ, ಇದಕ್ಕೆ ಪ್ರತಿಕ್ರಿಯೆ ಕೊಡೋದು ಬೇಡ ಅಂತ. ಯಾಕೆಂತಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳೆಗಳ ಮಧ್ಯೆ ಒಂದು ಸಣ್ಣ ಪುಟ್ಟ ಕಳೆಗಳನ್ನು ನಾವು ತೆಗೆದೇ ಇದ್ದರೆ ಮತ್ತೆ ಅದು ಉಡ್ತಾ ಇರ್ತದೆ. ಆ ಕಾರಣದಿಂದ ಅದೊಂದು ಕಳೆ ಕಸ ಅಂತೇಳಿ ಇವತ್ತು ನಾವು ಅನಿವಾರ್ಯವಾಗಿ ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರು ಹಿಂಭಾಗಲದಿಂದ ಬಂದಿದ್ದಾರೆ ಅಂತಕ್ಕಂಥ ಪ್ರಶ್ನೆಗೆ ನನ್ನ ಪ್ರತಿಕ್ರಿಯೆ, ಅವ್ರಿಗೆ ಬಹುಶಃ ಮತಗೇಡಾಗಿರ್ಬೇಕು ಅನಿಸ್ತದೆ ಅಥವಾ ಧೃತಿಗೇಡಾಗಿರ್ಬೇಕು ಅನಿಸ್ತದೆ. ಸಾಮಾಜಿಕ ಪ್ರಜ್ಞೆ ಇದ್ದಿದ್ರೆ ಅವರು ಆ ಮಾತು ಹೇಳ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಎರಡೂ ಜಿಲ್ಲೆಗಳಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಮ್ಮೆ ಸೋತು ಮತ್ತೊಮ್ಮೆ ಅವರು ಗೆದ್ದು ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯ. ಇದ್ರ ಮಾಹಿತಿ ಇದ್ದಿದ್ರೆ ಅವ್ರು ಹಿಂಬಾಗಲು ಅಂತಕ್ಕಂಥ ಮಾಹಿತಿ ಇಲ್ಲ. ಇಂಥ ಒಂದು ಅನಾಗರಿಕನ ಹೇಳಿಕೆ ನಾನು ಇವತ್ತು ಖಂಡಿಸ್ತಾ ಇದ್ದೀನಿ. ನಂತರ ಬಲಗೈ ಸಮುದಾಯಕ್ಕೆ ಬಹಳ ಅನಾನುಕೂಲ ಆಗಿದೆ, ಸಿ ಎಂ ಅಣ್ಣನವರಿಗೆ ಮೋಸ ಮಾಡಿದ್ದಾರೆ, ರಮೇಶ್ ಕುಮಾರ್ ಅವರ ಬಗ್ಗೆ ಎಮ್ ಎಲ್ ಸಿ ಕೇಳ್ತದೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಜಿಲ್ಲೆ ಬಡವಾಗಿದೆ. ಇವತ್ತು ಏನಾದರೂ ವಿಧಾನಸಭೆ ಆಗ್ಬೋದು, ಇಡೀ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆ ಮತ್ತು ರಾಜ್ಯದ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಮಾತಾಡ್ತಕ್ಕಂಥ ಒಂದು ಚೈತನ್ಯ ಮತ್ತು ಜ್ಞಾನ ಹೊಂದಿರ್ತಕ್ಕಂಥವರು ರಮೇಶ್ ಕುಮಾರ್ ಅವರು. ಇವತ್ತು ಅಂಥ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಕೋಲಾರಕ್ಕೆ ಒಂದು ತುಂಬಲಾರದ ನಷ್ಟ ಅಂತಕ್ಕಂಥ ನಮ್ಮೆಲ್ಲರ ಭಾವನೆ ಪಕ್ಷಾತೀತವಾಗಿ. ಹಾಗೆ ಈ ಮನುಷ್ಯ ಕಳೆದ ಬಾರಿ ಏನು ಸಂವಿಧಾನ ಅಪಾಯದಲ್ಲಿದೆ, ಮತ್ತೊಂದಿದೆ ಅಂತಕ್ಕಂಥ ಒಂದು ಸಂದರ್ಭಗಳಲ್ಲಿ ಕೋಲಾರ ಕಳೆದ ಚುನಾವಣೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಹೋರಾಟಗಾರರಾಗಿರ್ತಕ್ಕಂಥ ಸಿ ಎಂ ಅಣ್ಣನವರು ಅವರ ಅನುಯಾಯಿಗಳೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಬೆಂಬಲಿಸಬೇಕಂತೇಳಿ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ಮನುಷ್ಯ ಈಗ ಹೇಳ್ತಾನೆ ಬಲಗಾಯಿಗೆ ಅನ್ಯಾಯ ಆಗಿದೆ, ಸಿ ಎಂ ಅಣ್ಣವ್ರಿಗೆ ಇದು ಮಾಡಿದ್ದಾರೆ ಹಾಗೆ ಈಗ ಅಂತ ಹೇಳ್ತಾನಲ್ಲ, ಅದೇ ಸಿ ಎಂ ಅಣ್ಣನವರ ಪರವಾಗಿ ನಾವೆಲ್ಲರೂ ಇದ್ರೂ ಸಹ ಅದೇ ಸಿ ಎಂ ಅಣ್ಣನ ವಿರುದ್ಧವಾಗಿ ನಿನ್ನ ಆತ್ಮಸಾಕ್ಷಿ ಇದ್ದರೆ ನೇರವಾಗಿ ನಿಮ್ಮ ಪತ್ರಕರ್ತರ ಮುಂದೆ ಹೇಳು, ನಮ್ಮ ಆತ್ಮಸಾಕ್ಷಿ ಇದ್ದರೆ ನಾವು ನಿಮ್ಮ ಮುಂದೆ ಬಂದು ಹೇಳ್ತೇವೆ ನಾವು ಯಾರತ್ತಾದರೂ ಪ್ಯಾಕೇಜ್ ತಗೊಂಡಿದ್ದೀವ ಅಂತ. ನಿನ್ನ ಆತ್ಮಸಾಕ್ಷಿ ಇದ್ದರೆ ಹೇಳು ಎಷ್ಟು ಪ್ಯಾಕೇಜ್ ತಗೊಂಡು ಸಿ ಎಂ ಆರ್ ಶ್ರೀನಾಥ್ ಅವ್ರ ಹತ್ರ ಅವ್ರ ಪರವಾಗಿ ನೀನು ಸಂಘಟನೆ ಮಾಡಿದೆ, ಹೋಗಲಿ ಸಂಘಟನೆ ಮಾಡಿ ಎಷ್ಟು ನಿನ್ನ ಒಂದು ಬೆಂಬಲವನ್ನು ಅವ್ರಿಗೆ ಸೂಚಿಸಿದೆ, ಮೊದಲು ನಿನ್ನತನವನ್ನು ನೀನು ಅರ್ಥ ಮಾಡ್ಕೋ, ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗ್ಬೋದು. ಆಮೇಲೆ ಪತ್ತೂರು ಬಂಜಣ್ಣವರು ಕತ್ತೆಕಾಯಿ ಅಂತ ಹೇಳ್ತಾನೆ ಒಬ್ಬ ಜನಪ್ರತಿನಿಧಿ. ಇಡೀ ಕರ್ನಾಟಕದ ಕಳೆದ ಚುನಾವಣೆಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬ ಐಕಾನ್ ಬಂದು ಅವರು ಕ್ಯಾಂಪೇನ್ ಮಾಡ್ತಾ ಇದ್ದರು. ಆದರೆ ಅವರೊಬ್ಬ ಐಕಾನ್ ಆಗಿ ಕೋಲಾರ ಕ್ಷೇತ್ರದ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆ ಜನತೆಗಾದರೂ ಗೌರವದಿಂದ ಮಾತನಾಡಬೇಕು. ಅಲ್ಲಿಗೆ ನಾವೇನು ಗೆಲ್ಲಿಸತಕ್ಕಂಥವ್ರು ಅವನ ಪ್ರಕಾರ ಕತೆಗಳ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ಪತ್ರಕರ್ತರ ಸಹೋದರರನ್ನು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಇಂಥವರ ಒಂದು ಹೇಳಿಕೆಗೆ ದಯಮಾಡಿ ಕಿಮ್ಮತ್ತು ಕೊಡೋಕೆ ಹೋಗ್ಬೇಡಿ.